ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಹೊಸ್ದಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ಕಪ್ ಆಗೋಷ್ಟು ಮೈದಾ ಸಿಟ್ಟು ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಾನು ಇಲ್ಲಿ ಕಾದಿರೋ ಎಣ್ಣೆ ಹಾಕ್ತಾಯಿದ್ದೀನಿ ಈ ಸ್ನ್ಯಾಕ್ಸ್ ರೆಸಿಪಿಗೆ ನಾವು ಗರ್ಗರಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಪುರಿಗೆ ಯಾವ ಥರ ಕಲ್ಸ್ಕೊತೀವಿ ಹಿಟ್ಟು ಅದೇ ಥರ ಕಲಿಸ್ಕೋಬೇಕು ತುಂಬಾ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಈ ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ ಸಾಸ್ ಜೊತೆ ಕೊಟ್ಟರೆ ಇದು ಇಷ್ಟಪಟ್ಟು ತಿಂತಾರೆ ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೊಂಡು ಮಾತ್ರ ಮರಿಬೇಡಿ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಅಂತ ಈ ಥರ ಒಂದು ಒಂದೆರಡು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡ್ರೆ ನಮಗೆ ಈ ಸ್ನ್ಯಾಕ್ಸ್ ಅನ್ನೋದು ಎಣ್ಣೆಗೆ ಹಾಕಿದ ತಕ್ಷಣ ನಮಗೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲೇ ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಭಾಗ ಅಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು ಮೂರು ಈರುಳ್ಳಿ ಉದ್ದುದಿಕ್ಕಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಸ್ನ್ಯಾಕ್ಸ್ ರೆಸಿಪಿಗೆ ಸ್ಟಫಿಂಗೆ ಈರುಳ್ಳಿ ಈ ಥರನೇ ಕಟ್ ಮಾಡ್ಕೋಬೇಕು ಉದ್ದದ್ದಾಗೆ ಇದನ್ನು ಒಂದು ಅರ್ಧ ಭಾಗ ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ಇನ್ನು ಅರ್ಧ ಭಾಗ ಡೀಪ್ ಫ್ರೈಲ್ ಮಾಡ್ತೀವಲ್ಲ ಸೊ ಅರ್ಧ ಭಾಗ ಅಷ್ಟು ಆದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಹಾಕೊಂಡು ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹಸಿಮೆಣಕ್ಕೆ ಇದು ಖಾರ ಇಲ್ಲ ಸೊ ಅದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ಕೊತ್ಮರಿ ಸೊಪ್ಪು ಇದನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಇದು ಅವಾಗಿಂದ ಅವಾಗಲೇ ಇನ್ಸ್ಟಂಟಾಗೆ ಮಾಡ್ಕೋಬೋದು ಬರೀ ಹತ್ತು ನಿಮಿಷದಲ್ಲಿ ಇದು ಸ್ನ್ಯಾಕ್ಸ್ ಅನ್ನೋದು ನಮಗೆ ಬಿಸಿ ಬಿಸಿಯಾಗೆ ರೆಡಿ ಆಗುತ್ತೆ ಇವಾಗ ನಾನು ಬೈಂಡಿಂಗ್ಗೋಸ್ಕರ ಒಂದು ಕಪ್ಪಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಸಿಟ್ಟು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ತುಂಬ ನೀರಾಗೂ ಇರಬಾರ್ದು ತುಂಬ ತೀರ ಗಟ್ಟಿಯಾಗೂ ಇರಬಾರ್ದು ನೋಡಿ ಆಗಿದ್ರೆ ಸಾಕು ಈಗ ಇಲ್ಲಿ ಹಿಟ್ಟು ಕೂಡ ನಮಗೆ ನೆಂದಿದೆ ಸುಮಾರು ಒಂದು ಹತ್ತು ನಿಮಿಷ ಹಾಗೆ ನೆನೆಯಕ್ಕೆ ಬಿಟ್ಟಿದೆ ಇದರಲ್ಲಿ ಎರಡು ಭಾಗ ಇದ್ದೀನಿ ಎರಡು ಭಾಗದಲ್ಲಿ ಒಂದು ಭಾಗ ತೊಗೊಂಡಿದ್ದೀನಿ ಹಿಟ್ಟು ಈಗ ಈ ಟೈಲ್ಸ್ ಮೇಲೆ ಸ್ವಲ್ಪ ಮೈದಾ ಸಿಟ್ಟು ಹಾಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗೇ ಇರಬೇಕು ನೋಡಿ ಇಷ್ಟು ಅಗಲ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ನೀವು ಇದನ್ನು ತಿಡ್ಕೊಬೋದು ನೋಡಿ ಸುಮಾರು ಒಂದು ಮೂರಿಂದ ನಾಲ್ಕು ಆಗೋವಷ್ಟು ತಿಳ್ಕೊಂಡಿದ್ದೀನಿ ಈಗ ನಿಮಗೆ ಈ ಥರ ನಿಮ್ಮ ಮನೇಲೆ ರೌಂಡಾಗೆ ಶೇಪ್ ಮೋಲ್ಡ್ ಇದ್ದರೆ ಅದನ್ನು ಯೂಸ್ ಇಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಯಾವುದಾದ್ರೂ ಈ ಥರ ಸ್ಟೀಲ್ ಅದು ಕ್ಯಾಪ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಇರೋವಂಥ ನಾನು ಬ್ಯಾಕ್ಸ್ ಬಾಕ್ಸದು ಲಿಡ್ನೇ ಯೂಸ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಒಂದೇ ಶೇಪಲ್ಲಿ ಎಲ್ಲ ನೀಟಾಗಿ ರೌಂಡಾಗೆ ಮಾಡ್ಕೋತಾ ಇದ್ದೀನಿ ಸುಮಾರು ನಾನು ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದು ತಟ್ಟೆ ಜೋಡಿಸಿ ಇಟ್ಕೊಂಡಿದ್ದೀನಿ ಈಗ ಇದರೊಳಗಡೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ರೆಡಿ ಕಾ ರೆಡಿ ಮಾಡ್ಕೊಳ್ಳೋಕಿನ್ನ ಮುಂಚೆ ನಾವು ಬೈಂಡಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮೈದಾ ಸಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ರೌಂಡಾಗೆ ಈಗ ಸ್ಟಫಿಂಗು ನೀವು ಅದರಲ್ಲಿ ಎಷ್ಟು ಫಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಹಾಕ್ಕೋಬೋದು ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನೋಡಿ ಯಾವ ರೀತಿ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಥರ ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಈ ಕಡೆ ಕೊನೆ ಆ ಕಡೆ ಕೊನೆ ಈ ಥರ ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಂಡನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಬೈಂಡಿಂಗ್ ಹಾಕಿದ್ದೀವಲ್ಲ ಕ್ಲೀನಾಗೆ ನಮಗೆ ಎಲ್ಲೂ ಹೊರಗಡೆ ಬರೆದಿರೋ ಸ್ಟಫಿಂಗು ನೀಟಾಗಿ ನೋಡಿ ಈ ಥರ ಕವರ್ ಆಗುತ್ತೆ ಈಗೆಲ್ಲ ನಾನು ಒಂದೊಂದಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನಮಗೆ ಪಾಕೆಟ್ಸ್ ಎಲ್ಲ ರೆಡಿಯಾಗಿದೆ ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕೂಡ ಕಾದಿದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಹಾಕೋಬೇಕು ಹಾಕಿದ ತಕ್ಷಣ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕು ತುಂಬ ಸೀಸಕ್ಕೆ ಹೋಗಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ನಾರ್ಮಲಾಗಿ ನಾವು ಇವಾಗ ಕರ್ಜಿಕಾಯಿ ಮಾಡಿದ್ರೆ ಯಾವ ಥರ ರೋಸ್ಟ್ ಮಾಡ್ಕೊತೀವಿ ನೋಡಿ ಆ ಥರ ರೋಸ್ಟ್ ಮಾಡ್ಕೋಬೇಕು ಇದು ಈಗ ನೋಡಿ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುಗಿಸಿ ಇದ್ದೀನಿ ಇದು ಹೊಸ ಥರ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಅವಾಗವಾಗ ಇದನ್ನ ಈ ಥರ ತಿರುಸಿ ಹಾಕ್ತಾ ಇರ್ಬೇಕು ಎರಡು ಕಡೆನೂ ಈಗ ನೋಡಿ ನಮಗೆ ಪಾಕೆಟ್ಸು ರೆಡಿಯಾಗಿದೆ ಇದನ್ನ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ತಿಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ಯಾವ ರೀತಿ ಆಗಿ ಈಸಿಯಾಗಿ ಆಗಿ ಸ್ನಾಕ್ಸ್ ರೆಸಿಪಿ ಮಾಡೋದು ಅಂತ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್